ಮಾರಾಟ ಮನೆ ಮೇಲೆ ಅಬಕಾರಿ ದಾಳಿ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮುದೋಳ್ ವಲಯ ವ್ಯಾಪ್ತಿಯಲ್ಲಿ ಬರುವ ಕೆಸರಗುಪ್ಪ ಗ್ರಾಮದಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾದ ಮದ್ಯವನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹೌದು, ಗ್ರಾಮದ ಭಾರತಿ ಮಾದರ್ ಎಂಬಾಕೆ ಮನೆಯಲ್ಲಿ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳು ಅಕ್ರಮವಾಗಿ ಸಂಗ್ರಹಿಸಿದ 130 ಓಆರ್ಸಿ ವಿಸ್ಕಿಯ ಟೆಟ್ರಾಪ್ಯಾಕ್ಗಳನ್ನು ಪತ್ತೆ ಹಚ್ಚಿ ಆರೋಪಿಯನ್ನು ಬಂಧಿಸಿದ್ದಾರೆ. ಲೈಸೆನ್ಸ್ ಇಲ್ಲದೆ ಸಾರಾಯಿ ಮಾರಾಟ ಮಾಡುವುದು ಅಪರಾಧ, ಇದು ಎಲ್ಲರಿಗೂ ಅನ್ವಯವಾಗುತ್ತದೆ. ಆದರೆ ಲೈಸೆನ್ಸ್ ಹೊಂದಿದ ಸಾರಾಯಿ ಅಂಗಡಿ ಮಾಲೀಕರು ಬಾಕ್ಸ್ ಗಟ್ಟಲೆ ಸಾರಾಯಿ ಕೊಟ್ಟು ಮಾರಲು ಹುರಿದುಂಬಿಸುವುದು ತಪ್ಪು. ಇದರ ಸಲುವಾಗಿ ಬಾರ್ ಮಾಲೀಕರ ಲೈಸೆನ್ಸ್ ರದ್ದು ಮಾಡಬೇಕು, ಅವರಿಗೆ ಕಾನೂನಿನ ಪ್ರಕಾರ ದಂಡ ಮತ್ತು ಶಿಕ್ಷೆ ಆಗಬೇಕು. ಈ ಕೃತ್ಯಕ್ಕೆ ಅಬಕಾರಿ ಇಲಾಖೆಯವರ ಹಸ್ತಕ್ಷೇಪ ಇದ್ದರೆ ಅವರಿಗೂ ಕೂಡ ಅವರ ಹುದ್ದೆಯಿಂದ ವಜಾಗೊಳಿಸಿ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಎಂಬುದು ನಮ್ಮ ನ್ಯೂಸ್ 43 ಇಂಡಿಯಾ ವಾಹಿನಿಯ ಕಳಕಳಿ. ವರದಿ ರಾಜು ಕೋಳಿಗುಡ್ಡ ಜೊತೆ ಸಚಿನ್ ಬ್ಯಾಕೋಡ್, ನ್ಯೂಸ್ 43 ಇಂಡಿಯಾ, ರಬಕವಿ ಬನಹಟ್ಟಿ.